ಭಾನುವಾರ 12ನೇ ತಾರೀಖು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಕರ್ನಾಟಕಕ್ಕೆ ಬರ್ತಾರೆ ಹಳೆ ಮೈಸೂರಿಗೆ ಬರ್ತಾರೆ ಮಂಡ್ಯದಲ್ಲಿ ಬೆಂಗಳೂರು ಮೈಸೂರು 10 ಲೇನ್ ಹೈವೇ ಅನ್ನು ಲೋಕಾರ್ಪಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಶುರುವಾಗಿರೋದು ಕ್ರೆಡಿಟ್ ವಾರ್ ಈ ಹೈವೇ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ ಕಾಂಗ್ರೆಸ್ ನವರು ಜೆಡಿಎಸ್ ನವರು ಎರಡು ಕಡೆಗಳಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ ಇದು ಕಾಂಗ್ರೆಸ್ ಕಾಲದ ಯೋಜನೆ ಅಂತ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಆಗಿದ್ದ ಮಹದೇವಪ್ಪನವರು ಹೇಳ್ತಿದ್ದಾರೆ ಈ ಯೋಜನೆಗಾಗಿ ನಾನು ಕೆಲಸ ಮಾಡಿದ್ದೀನಿ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಸಹ ಭೂಸ್ವಾಧೀನದ ಸಮಸ್ಯೆಯನ್ನ ರೇವಣ್ಣ ಬಗೆಹರಿಸಿಕೊಟ್ಟಿದ್ದಾರೆ ಹೈವೇ ಕ್ರೆಡಿಟ್ ನಮಗೂ ಸಿಗಬೇಕು ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ ಜೆಡಿಎಸ್ ಶಾಸಕ ಪುಟ್ರಾಜ್ ಅವರು ಮಾತಾಡ್ತಾರೆ रोड शो नमगे आईबी सर्कल प्रारंभवागुत्ते नमगे नंदा थियेटर वर्गू सुमारु 1.5 किलोमीटर आगुत्ते बेंगळूरु मैसूरु हाईवे एनिदे हाईवेगे एंटर आग्तारे मोदी जीवर कान्वॉय निल्लुत्ते अदन्न ओंदु रीति विद्युक्तवागि उद्घाटने रीतिनल्ली हाईवेन अवरिगे तोरिसुवंत आगुत्ते अल्ली ओंदु कला तंडगळन्न ओंदु 500 जन कला तंडदवरु आर्टिस्ट गळु निंतिर्तारे अवरत्र अल्ली निंतु मोदी जीवर अवरिगे ग्रीट माडि हईवे 50 मीटर नडक हर यजलगेरे सार्वजनिक कार्यक्रम जगह के बरतर यह वेदिकली बेंगलूर मैसूर दशपथ हद्दारिया लोकार्पण नम मैसूर कुशाल नगर वेगू अब पालहली हर प्रारंभ होते हैं श्रीरामपट्टण तालूकल स्टार्ट आगते नाकु पथद राष्ट्रीय हद्दारी ऐन एक्सेस कंट्रोल्ड हईवे एक्सप्रेस वे अद्रद भूमि पूजे मैसूर मैसूर एस्ट दूर बता गए कड़स्पवाड़ी वर्ग मात्र बर गता किलोमीटर अस्टे उड़े यार मतन संबंध संबंध मिनिस्टर कामगारी प्रगति न्यूनते लोपगळु अथवा कामगारी बरदिंद साक्ते अंत बंद्रे अदन्न वीक्षणे बंद कामगारिया वीक्षणे बंद्रे अदु रिव्यू आगुत्ते रोड कंप्लीट आगि उद्घाटनेगिंत मोदलु बंतु अंद्रे अदु जाली रेड आगुत्ते अवरदु कोडगे इत्तु अंद्रे अवरु कामगारी प्रगतियल्लि इरुवाग वीक्षणे बर्ता इद्रु अल्लि अवैज्ञानिकवागिदे अंत अंदाग सिद्दरामण्ण मातड्ले इल्ल माधवप्पनवरु मातड्ले इल्ल नीरु तुम्मिदे अंत हेळिदाग मातड्ले इल्ल रोड बिर्क बिट्टिदे अंदाग मातड्ले इल्ल ಕುಮಾರಣ್ಣ ಬಂದು ಈ ಜೋಡಿ ಅಂತಂದಾಗ ಮಾತಾಡ್ಲೇ ಇಲ್ಲ ಕೋಲಾರದಲ್ಲಿ ಏನು ಅವರಿಗೆ ಅಲ್ಲಿ ನೆಲೆ ಸಿಕ್ಕುತ್ತೆ ಅಲ್ವಾ ಅಂತ ಅವರಿಗೆ ಅದು ಡೌಟ್ ಇದೆ ವಾಪಸ್ ಊರಣಕ್ಕೆ ಹೋಗಬೇಕು ಅವರು ಅದಕ್ಕೋಸ್ಕರವಾಗಿ ಈ ರಸ್ತೆನಲ್ಲಿ ಓಡಾಡ್ತಿರ್ತಾರೆ ಹಾಗಾಗಿ ಜಾಲಿ ರೇಡಕ್ಕೆ ಬರ್ತಾರೆ ಮೋದಿ ಅವರು ಜಗದೇಕವೀರ ಅವರ ಎದುರುಗಡೆ ಯಾವ ಕಾಂಗ್ರೆಸ್ ಯಾವ ರಾಹುಲ್ ಗಾಂಧಿ ನಿಲ್ಲಲ್ಲ ಅಂತೇಳಿ ಮೊನ್ನೆ ನಾರ್ತ್ ಈಸ್ಟಲ್ಲೂ ಗೊತ್ತಾಗ್ಬಿಟ್ಟಿದೆ ಈಗ ಅವರು ಅದೇ ದಿನ ಅವ್ರು ಬೇಕಾದ್ರೆ ರಾಹುಲ್ ಗಾಂಧಿ ಅವರನ್ನ ಸೋನಿಯಾ ಗಾಂಧಿ ಅವರನ್ನ ಕರ್ಕೊಂಡ್ಬನ್ನಿ ನಾವೇನು ಚಿಂತೆ ಮಾಡಲ್ಲ ಮೋದಿಜಿಯವರ ಅಭಿಮಾನಿಗಳು ಮಂಡ್ಯದ ಮೂಲ ಮೂಲೆನಲ್ಲೂ ಪ್ರತಿ ಊರಿನಲ್ಲೂ ಇದ್ದಾರೆ ನಮಗೆ ಎಷ್ಟು ಜನ ಬರ್ತಾರೆ ಅವರಿಗೆ ಎಷ್ಟು ಜನ ಬರ್ತಾರೆ ಅವತ್ತು ಬೇಕಾದ್ರೆ ಶಕ್ತಿ ಪ್ರದರ್ಶನ ಮಾಡ್ಬಿಡೋಣ ಅವರಿಗೆ ಬರಕ್ಕೆ ಹೇಳಿ ಪೂರ್ವಕವಾಗಿ ಯಾವ್ಯಾವ ಅವಶ್ಯಕತೆ ಪೂರೈಸಬೇಕು ಅದನ್ನು ಮಾಡದೆ ಇವತ್ತು ಮಾಡಿರ್ತಕ್ಕಂತದ್ದೇ ಇದೊಂದು ಅವೈಜ್ಞಾನಿಕವಾದಂತ ಕಾರ್ಯಕ್ರಮ ಅಂತಕಂತದ್ದು ಎಲ್ಲರಿಗೂ ಮಂದಟ್ಟಾಗಿದೆ ಇವೆಲ್ಲ ಸರಿಪಡಿಸಿ ಮೊದಲು ಇವತ್ತು ರೋಡ್ ಅಲ್ಲೂ ಅಷ್ಟೇ ಅದೇ ಹೋಗಿ ಹಾಸನ ಟು ಬೆಂಗಳೂರು ಫೋರ್ ಟ್ರ್ಯಾಕ್ ರೋಡ್ ಅಲ್ಲಿ ಹೋದ್ರೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗಲ್ಲ ಇಲ್ಲಿ ಸ್ನೇಹಿತರು ಹೇಳಿದ ರೀತಿ ಎಲ್ಲಿ ಯಾವಾಗ ದಬಕತ್ತದೆ ಎಷ್ಟು ಆಕ್ಸಿಡೆಂಟ್ ಆಗಿದೆ ಈಗ ಟ್ರೈಲ್ ಬಿಟ್ಟ ಮೇಲೆ
ಕನಿಷ್ಠ ದಿನಕ್ಕೆ 3-4 ಆಕ್ಸಿಡೆಂಟ್ ಆಗ್ತಾ ಇದೆ ನಿಮಗೆ ಏನಾದರೂ ಅಷ್ಟು ಜವಾಬ್ದಾರಿಯಾಗಿ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡೋರು ಕಾಳಜಿ ಇದ್ರೆ ನೀವು ಮಾತು ಕೊಟ್ಟಿದ್ದಂತೆ ಮೊದಲು ರಸ್ತೆಗಳನ್ನು ರಿಪೇರಿ ಮಾಡಿಸಿ ಈ ಕ್ರೆಡಿಟ್ ಎಲ್ಲರಿಗೂ ಸೇರುತ್ತೆ ಅದನ್ನ ಅವತ್ತು ಪ್ರಾರಂಭದಿಂದಲೇ ಅವತ್ತು ನಾನು ಲೋಕಸಭಾ ಸದಸ್ಯನಾಗಿ ಡೆಲ್ಲಿನಲ್ಲಿ ಅವತ್ತು ದೊಡ್ಡ ಗಲಾಟೆ ಮಾಡಲಾಗೆ ಇದಕ್ಕೆ ಸ್ವಲ್ಪ ಇಂಪ್ಲಿಮೆಂಟ್ ಆಗಲಿಕ್ಕೆ ಅನುಷ್ಠಾನ ಆಗಲಿಕ್ಕೆ ಅನುಕೂಲ ಆಗಿದೆ 100% ಇನ್ಕ್ಲೂಡಿಂಗ್ ಲ್ಯಾಂಡ್ ಎಕ್ವಿಷನ್ ಸಹಿತವಾಗಿ 10,000 ಕೋಟಿ ರೂಪಾಯಿ 100% ನರೇಂದ್ರ ಮೋದಿಯ ಕಾಲದಲ್ಲಿ ಬಿಡುಗಡೆ ಆಗಿದೆ ಆದರೆ ಅವರು ಯಾವ್ದು ಹೇಳಿದರೂ ಸಹಿತ ಅದು ನಂದು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಇತ್ತೀಚೆಗೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಏನು ಮಾಡಿ ಯಾರು ಏನು ಮಾಡಿದರೂ ಅದು ನಂದು ಅಂತ ಹೇಳುವಂಥ ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲಿ ಎಲ್ಲೋ ಎಮ್ಮಿನೋ ಕರೆನೋ ಭಾಳ ಒಳ್ಳೆಯ ಕರುವಿಗೆ ಜನ್ಮ ಕೊಡ್ತೀವಿ ಅಂದರೆ ನಂದು ನಂದು ಅಂತ ಹೇಳುವಂಥ ಅಭ್ಯಾಸ ಆಗಿದೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಈ ಹೈವೇ ಕ್ರೆಡಿಟ್ ವಾರ್ ಶುರುವಾದ ನಂತರ ಬಹುಶಃ ಅತ್ಯಂತ ಓಪನ್ ಆಗಿ ವೋಕಲ್ ಆಗಿ ಮಾತಾಡಿದ್ದು ಈ ಸಲನೇ ಇರಬೇಕು ಸ್ಪೆಸಿಫಿಕ್ ಪ್ರಶ್ನೆಗೆ ಸ್ಪೆಸಿಫಿಕ್ ಉತ್ತರ ಕೊಟ್ಟರು ಈಗ ಇಷ್ಟೋ ತನಕ ನೀವೇನು ಅವ್ರ ಮಾತುಗಳನ್ನು ಕೇಳಿದ್ರಲ್ಲ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಬಗ್ಗೆ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದು ಅದಕ್ಕಿಂತ ಮುಂಚೆ ಒಂದು ಕಡೆ ಈ ಕ್ರೆಡಿಟ್ ವಾರ್ ಬಗ್ಗೆ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ February 20 ಅದಕ್ಕೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಪ್ರೂವಲ್ ಕೊಡ್ತಾರೆ March 24 ಅದಕ್ಕೆ ಭೂಮಿ ಪೂಜೆ ನಡೆಯುತ್ತೆ ಘೋಷಣೆ ಮಾಡಿದಂತಹ ಹಾಗೂ ಉದ್ಘಾಟನೆ ಮಾಡ್ತಾ ಇರುವಂತಹ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಹೈವೇ ಅದು ಬೆಂಗಳೂರು ಮತ್ತು ಮೈಸೂರು ಹೈವೇ ಇದು ಮೋದಿ ಕನಸಿನ ಕೂಸೆ ಹೊರತು ಈ ಆ ಸಿದ್ದರಾಮಯ್ಯನವರು ಈ ಮಾದೇವಪ್ಪನವರು ಇದಾರಲ್ಲ ಅವ್ರು ಎಷ್ಟು ಮೈ ಪರಚ್ಕೊಂಡ್ರು ಕೂಡ ಅದಕ್ಕೆ ಇದರಿಂದ ಏನು ಅವ್ರಿಗೆ ಗಿಟ್ಟಲ್ಲ ಆಯಿತು ನನಗೇನು ಸಿದ್ದರಾಮಯ್ಯನವರು ಆ ಹೈವೇನ ಬಂದು ಪರಿಶೀಲನೆ ಮಾಡಬಾರ್ದು ಅಂತ ನಾನು ಏನು ನನಗೇನು ಅದನ್ನು ನಮ್ಮ ತಕರಾರೇನಿಲ್ಲ ಆದರೆ ನಾನು ಸಿದ್ದರಾಮಯ್ಯನವ್ರನ್ನ ಒಂದು ಕೇಳ್ಕೊಳ್ಳೋದು ಇಷ್ಟೇ ಸರ್ ಇನ್ನೊಂದು 2 ತಿಂಗಳು ವೇಯ್ಟ್ ಮಾಡಿ ಜನ ಹೆಂಗೂ ನಿಮಗೆ ರಾಜಕೀಯ ನಿವೃತ್ತಿ ಕೊಡ್ತಾರೆ ಮೊಮ್ಮಕ್ಕಳ ಜೊತೆ ಎಲ್ಲರ ಜೊತೆನೂ ಒಟ್ಟಿಗೆ ಬಂದು ಜಾಲಿ ರೈಡು ಬೆಂಗಳೂರು ಮೈಸೂರು ಓಡಾಡ್ರಂತೆ ಇಲ್ಲಿ ಪರಿಶೀಲನೆ ಮಾಡಲಿಕ್ಕೆ ರಿವ್ಯೂ ಮಾಡಲಿಕ್ಕೆ ಏನು ಉಳಿದಿಲ್ಲ ಇನ್ನು ಜಾಲಿ ರೈಡಿಗೆ ಹೋಗೋಕ್ಕಂತ ಒಂದು ಹೈವೇ ಮಾಡಿಬಿಟ್ಟಿವಿ 12ನೇ ತಾರೀಕು ಉದ್ಘಾಟನೆ ಆಗುತ್ತೆ ಅದು ಬಂದು ಕುಟುಂಬ ಸಮೇತ ಬಂದು ಎಷ್ಟು ಒಳ್ಳೆಯ ರಸ್ತೆಯನ್ನು ಮಾಡಿದ್ದಾರೆ ಇಂಥ ಒಂದು ರಸ್ತೆಯನ್ನು ನಮ್ಮ ಕೈಲಿ ಮಾಡಲಿಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಭಾವದಿಂದ ನಮ್ಮ ಮಕ್ಕಳಿಗಾದರೂ ಮೋದಿಜಿ ಒಳ್ಳೆ ರಸ್ತೆ ಮಾಡಿಕೊಟ್ಟಿದಾರಲ್ಲ ಅನ್ನೋ ಅಂತ ಹೇಳಿಬಿಟ್ಟು ಖುಷಿಯಿಂದ ಈ ಒಂದು ರಸ್ತೆನಲ್ಲಿ ನಿಮ್ಮ ಹತ್ರ ಇರುವಂಥ ಒಳ್ಳೊಳ್ಳೆ ಕಾರ್ನಲ್ಲಿ ಓಡಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾವು ಅವನು ಕೇಳ್ಕೊಳ್ತೀವಿ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಲೋಕಾರ್ಪಣೆ ಕೊಡ್ತಾ ಇದ್ದಾರೆ ಈ ಟೈಮಲ್ಲಿ ಹೇಳ್ತಾ ಇದ್ದಾರೆ ಏನಕ್ಕೆ ಅಂತೇಳಿ ಜನಕ್ಕೆ ಮೈಸೂರು ಜನಕ್ಕೆ ಅವ್ರು ಏನು ಅಂತ ಗೊತ್ತಾಗಿದೆ ರೀ ನಾನು ಎಲ್ಲಿಂದಲೋ ಬಂದಿರೋ ನಾನು ತಗೊಂಬಂದು ಮೈಸೂರು ಜನ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದರೆ ಅವ್ರ ಬಂಡವಾಳಲ್ಲಿ ಇರೋರ್ದು ಗೊತ್ತಾಗೆ ಜನ ಅವ್ರನ್ನ ಮೈಸೂರನ್ನೇ ಖಾಲಿ ಮಾಡಿಸಿದ್ದಾರೆ ಅವ್ರಿಗೇನು ಹೆಚ್ಚಿನ ಮಹತ್ವ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ರಮೇಶ್ ಬಾಬು ಅವರು ಇದ್ದಾರೆ ಕಾಂಗ್ರೆಸ್ನಿಂದ ದೇವರಾಜ್ ಅವರು JDSನಿಂದ ಇದ್ದಾರೆ ದರ್ಶನ್ ದೇಸಾಯಿ BJPಯಿಂದ ಇದ್ದಾರೆ 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ ನಾಟ್ ದ ಫಸ್ಟ್ ಟೈಮ್ ಪ್ರಶಾಂತ್ ಒಂದು ಯಾವುದೋ ಒಂದು ಯೋಜನೆಗೆ ಕ್ರೆಡಿಟ್ ವಾರ್ ಅಂತ ನಡೀತಾ ಇರೋದು ನಮ್ಮ ಕಾಲದಲ್ಲಿ ಅದು ಮಾಡಿದ್ವಿ ನಮ್ಮ ಕಾಲದಲ್ಲಿ ಇದು ಮಾಡಿದ್ವಿ ಆ ಕಾರಣಕ್ಕಾಗಿ ಈಗ ಕಂಪ್ಲೀಟ್ ಆಗಿದೆ ಉದ್ಘಾಟನೆ ಆಗ್ತಿದೆ ಅಂತ ಬಟ್ ಈ ಕ್ರೆಡಿಟ್ ವಾರ್ ನನಗೆ ಆಶ್ಚರ್ಯ ನನಗೆ ಮತ್ತೆ ಆ ಡೇಟ್ಸ್ ತೆಗೆದು ನೋಡ್ತಾ ಇದ್ದೀನಿ ನಾನು 2018 ಜನವರಿಯಲ್ಲಿ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಬಂದಾಗ ವೇದಿಕೆಯ ಮೇಲೆ ನರೇಂದ್ರ ಮೋದಿ ಘೋಷಣೆ ಮಾಡಿದರು ಅದಾದ ನಂತರ ಮಾರ್ಚ್ನಲ್ಲಿ ನಿತಿನ್ ಗಡ್ಕರಿ ಬಂದು ಭೂಮಿ ಪೂಜೆ ಮಾಡ್ತಾರೆ ಕರೆಕ್ಟಾಗಿ 5 ವರ್ಷಕ್ಕೆ ಈಗ ಉದ್ಘಾಟನೆ ಆಗ್ತಾ ಇದೆ ಇದಕ್ಕೊಂದು ಕ್ರೆಡಿಟ್ ವಾರ್ ಆಗಬಹುದಾ ಅನ್ನೋದೇ ನನಗೆ ಆಶ್ಚರ್ಯ ನೋಡಿ ಚುನಾವಣೆ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಕ್ರೆಡಿಟ್ ವಾರ್ ನಡೆಯುತ್ತೆ ರಾಜಕೀಯ ಪಕ್ಷಗಳ ನಡುವೆ ಕ್ರೆಡಿಟ್ ವಾರ್ ನಡೆಯುತ್ತೆ ಈಗ ಅದು ನರೇಂದ್ರ ಮೋದಿ 2018 ಚುನಾವಣೆ ಬಂದಾಗ ಮೈಸೂರಿಗೆ ಬಂದಾಗ ಘೋಷಣೆ ಮಾಡಿದರು 5 ವರ್ಷದಲ್ಲಿ ಭಾರತ್ಮಾಲಾ ಪ್ರಾಜೆಕ್ಟ್ ಏನಿದೆ ಕೇಂದ್ರ ಸರ್ಕಾರದ್ದು ಆ ಭಾರತ್ಮಾಲಾ ಪ್ರಾಜೆಕ್ಟ್ನ ಅಡಿಯಲ್ಲಿ ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇ ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ನಿತಿನ್ ಗಡ್ಕರಿ ಬಹುತೇಕ ದೇಶದಲ್ಲಿ ಯಾರು ಏನೇ ಹೇಳಲಿ ನಿತಿನ್ ಗಡ್ಕರಿಗೆ ಈಸ್ ನೋನ್ ಆಸ್ ಹೈವೇ ಮ್ಯಾನ್ ಈಸ್ ನೋನ್ ಆಸ್ ರೋಡ್ ಕರಿ ಬಾಳ್ ಠಾಕ್ರೆ ಅವ್ರನ್ನ ರೋಡ್ ಕರಿ ಅಂತ ಕರಿತಾ ಇದ್ರು ಅವರು ಗಡ್ಕರಿ ಅಲ್ಲ ರೋಡ್ ಕರಿ ಅಂತ ಕರಿತಾ ಇದ್ರು ಅವರ ಕಾರಣದಿಂದ ಇಡೀ ಒಂದು ರಾಷ್ಟ್ರೀಯ ಹೆದ್ದಾರಿಗಳೇನಿವೆ ಅವು ಮ್ಯಾನಿಫೋಲ್ಡ್ ಆಗ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕಂಡಿವೆ ಅಂತಕ್ಕಂಥದ್ದನ್ನು ಎಲ್ಲರೂ ಒಪ್ಪಲೇಬೇಕಾಗಿರ್ತಕ್ಕಂಥ ಮಾತು ಪೊಲಿಟಿಕ್ಸ್ ಅಪಾರ್ಟ್ ನಿತಿನ್ ಗಡ್ಕರಿ ಹ್ಯಾಸ್ ರೆವಲ್ಯೂಷನಲೈಸ್ ನ್ಯಾಷನಲ್ ಹೈವೇ ಅಂತಕ್ಕಂಥದ್ದು ಬೆಂಗಳೂರು ಮೈಸೂರು ಕ್ರೆಡಿಟ್ ಅನ್ನ ಈಗ ಪ್ರತಾಪ್ ಸಿಂಹ ಅವರು ಮೈಸೂರಿನ ಸಂಸದರು ಅನ್ನುವ ಕಾರಣ ನಿತಿನ್ ಗಡ್ಕರಿ ಅವರ ಕ್ಯಾಬಿನ್ನಲ್ಲಿ ಅದೊಂದು ಸೇಯಿಂಗ್ನ ಫೋಟೋ ಬಹಳ ಫೇಮಸ್ ಆಗಿತ್ತು America has good roads not because it is a rich country. America is rich country because it has got good roads.
ನ್ಯಾಷನಲ್ ಹೈವೇ. ಈಗ ನಾವು ಹಿಟ್ಲರ್ನ ಕಾಲದಲ್ಲೂ ಕೇಳ್ತೀವಿ, ಜರ್ಮನಿಯಲ್ಲಿ ಆಟೋ ಬೌನ್ಸ್ಗಳು 1938-40 ಆಟೋ ಬೌನ್ಸ್ ಅಂದರೆ ರಾಷ್ಟ್ರ ಅಲ್ಲಿನ ಹೆದ್ದಾರಿಗಳು ಬಂದವು. ನಾವು ಈಗ ಭಾರತದಲ್ಲಿ 2000 ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಕೇಳ್ತಾ ಇದ್ದೀವಿ. ಗಡ್ಕರಿ ಭೂ ಸಾರಿಗೆ ಸಚಿವರಾದ ನಂತರ ಅದಕ್ಕೊಂದು ಇನ್ನಷ್ಟು ದೊಡ್ಡ ಪೇಸ್ ದೊರೀತು. ಅದರ ಬಗ್ಗೆ ನಾವು ಚರ್ಚೆ ಅಂದರೆ ನನಗಿರ್ತಕ್ಕಂಥದ್ದು, ನೀವು ಸರಿ ಕ್ರೆಡಿಟ್ ವಾರ್ ನಡೆಯುತ್ತೆ ರಾಜಕೀಯ ಪಕ್ಷಗಳು, ಆದರೆ ಮೈಸೂರು ಬಹುತೇಕ ಅಂದರೆ ನೀವು ಉತ್ತರ ಕರ್ನಾಟಕವನ್ನು ಬಿಟ್ಟುಬಿಟ್ರೆ ಇಡೀ ಕರ್ನಾಟಕದ ಮೈಸೂರು ಕರ್ನಾಟಕದ ಒಂದು ರಾಜಧಾನಿಯಾಗಿರ್ತಕ್ಕಂಥ ಒಂದು ನಗರ. ಬೆಂಗಳೂರು ಆ ರಾಜ್ಯದ ಬೇಸಿಗೆ ರಾಜಧಾನಿಯಾಗಿರ್ತಕ್ಕಂಥ ನಗರ. ನೀವು ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಇಂಥ ಒಂದು ಹೆದ್ದಾರಿಗೋಸ್ಕರ, ದಟ್ ಈಸ್ ಮೈ ಕ್ವಶನ್. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಸರಿಸುಮಾರು ಇದೇ ಸಂದರ್ಭದಲ್ಲಿ ಶುರು ಆಯಿತು, 6 lane. ಎಸ್, ಮಹಾರಾಷ್ಟ್ರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ MIDC ಕೊಟ್ಟು ರೆಕಾರ್ಡ್ ಟೈಮಲ್ಲಿ 3 ವರ್ಷದಲ್ಲಿ ನಿತಿನ್ ಗಡ್ಕರಿ 52 ಫ್ಲೈಓವರ್ಗಳ ಸಮೇತವಾಗಿ, ಅಂದರೆ ನಾವು ವಿ ಆರ್ ಲ್ಯಾಗಿಂಗ್ ಬಿಹೈಂಡ್ 25 ಇಯರ್ಸ್. ಸರಿ, ಇವತ್ತು ಕ್ರೆಡಿಟ್ ವಾರ್ ನಡೀಲಿ, ಆ ಕ್ರೆಡಿಟ್ ವಾರ್ ಸರಿನೋ ತಪ್ಪೋ ಪೊಲಿಟಿಕಲ್ ಪಾರ್ಟಿಗಳು ಡಿಬೇಟ್ ಮಾಡೋಣ. ಆದರೆ ನಾವು ಬೆಂಗಳೂರು ಮತ್ತು ಮೈಸೂರು ಇವತ್ತಿನ ಏನೇ, ನಾವು ಬೆಂಗಳೂರಿನ ಕಂಜೆಷನ್ ಬಗ್ಗೆ ಮಾತನಾಡ್ತೀವಿ, ಇದಕ್ಕೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬೆಂಗಳೂರು ಮೈಸೂರು ನಡುವೆ ಕನೆಕ್ಟಿವಿಟಿ ಇಲ್ಲದೆ ಇರತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ನೈಸ್ಗೆ 1996 ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಖೇಣಿ ಜೊತೆ ಒಂದು ಒಪ್ಪಂದ ನಡೀತು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಗೆ ಸಂಬಂಧಪಟ್ಟಂತೆ. ಅದು ನಮ್ಮ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ತಪ್ಪು ನಿರ್ಧಾರಗಳಿಂದಾಗಿ ನೈಸ್ ಕೈಗೆ ಹೋಗಿ ರಾಜ್ಯ ಸರ್ಕಾರ ನೈಸ್ನ ಸಬ್ಸರ್ವೆಂಟ್ ಅನ್ನುವ ರೀತಿಯಲ್ಲಿ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡ್ರು. ಆ ತಪ್ಪಿನ ಕಾರಣದಿಂದ ಬೆಂಗಳೂರು ಮೈಸೂರು ನಡುವೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಸ್ಮಾಲ್ ಮಿಸ್ಟೇಕ್. ಕರೆಕ್ಟ್. ನಾನೀಗ ಇದಕ್ಕೆ ಕನೆಕ್ಟೆಡ್ ಅಂತ ಹೇಳ್ತೀನಿ, ಹುಬ್ಳಿ ಧಾರವಾಡ ನಡುವೆ ಬೈಪಾಸ್, 2 lane ಬೈಪಾಸ್ಗಳನ್ನು, ಮೋಸ್ಟ್ ಡೇಂಜರಸ್ ರೋಡ್ ಅದು, ನಿಮ್ಗೆ ಗಾಡಿ ಓಡಿಸಿದ್ರೆ ಗೊತ್ತಾಗುತ್ತೆ, ಇದೇ ಸಂಸ್ಥೆಗೆ ಕೊಡಲಾಗಿತ್ತು ನಿಮಗೆ 2022. ಈ ಕಳೆದ ವರ್ಷ ಪ್ರಹ್ಲಾದ್ ಜೋಶಿ ಅವರು ಘೋಷಣೆ ಮಾಡಿದ್ರು ಅದನ್ನು ಅಗಲೀಕರಣ ಮಾಡ್ತೀವಿ ಅಂತ. ಅದು ಅಗ್ರಿಮೆಂಟ್ ಮುಗಿದ ನಂತರ ಸಾಧ್ಯ ಆಯಿತು. ನಿತಿನ್ ಗಡ್ಕರಿ ಖೇಣಿ ಅವ್ರನ್ನ ಕರೆದು ಬೇಗ ಮಾಡೋಣ 6 lane ಅಂತಕ್ಕಂಥದ್ದನ್ನು ಹೇಳಿದ್ರೆ ಖೇಣಿ ಒಪ್ಪಲಿಲ್ಲ. ಈ ನೈಸ್ ಸಂಸ್ಥೆಗೆ 1997 ಕೊಟ್ಟಿದ್ದರಿಂದ ಬೆಂಗಳೂರು ಮೈಸೂರಿನಂಥ ಪ್ರಮುಖ ನಗರಗಳು, ಅಂದರೆ ನಾವು ಇವತ್ತು ಕ್ರೆಡಿಟ್ ವಾರ್ ಬಗ್ಗೆ ಚರ್ಚೆ ಮಾಡ್ತೇವೆ, ಕರ್ನಾಟಕದಂಥ ರಾಜ್ಯ, ಅರೆ ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ 2006 ದಿಲ್ಲಿ ಆಗ್ರಾ ಯಮುನಾ ಎಕ್ಸ್ಪ್ರೆಸ್ ವೇ ಆಗತ್ತೆ, ಅಖಿಲೇಶ್ ಯಾದವ್ ಇದ್ದಾಗ ಆಗ್ರಾ ಲಖನೌ ಎಕ್ಸ್ಪ್ರೆಸ್ ವೇ ಆಗತ್ತೆ, ಯೋಗಿ ಆದಿತ್ಯನಾಥ್ ಇದ್ದಾಗ ಲಖನೌ ಗೋರಖ್ಪುರ್ ಎಕ್ಸ್ಪ್ರೆಸ್ ವೇ ಆಗತ್ತೆ. ನೌ ವಿ ಆರ್ ಟಾಕಿಂಗ್ ಅಬೌಟ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಯಾವತ್ತೂ ಆಗಬೇಕಾಗಿದ್ದು ಈಗಾಗಿದೆ. ಈಗಾದಾಗ ನಾವು ಕ್ರೆಡಿಟ್ ವಾರ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ರಮೇಶ್ ಬಾಬು ಅವರೇ, ಕೆಲವು ಅಂಕಿಅಂಶಗಳು ನಾತೋರ್ ಹೇಳಿದ್ದು ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಒಂದು ಸಮಾಜದ ಪ್ರಗತಿ, ನಾನು ಪ್ರಜಾಪ್ರಭುತ್ವದ ರಾಷ್ಟ್ರಗಳಿಗೆ ಬರೋದಿಲ್ಲ, ನೀವು ರಾಜರ ಕಾಲದಿಂದಲೂ ಇಲ್ಲಿಯವರೆಗೆ ಒಂದು ಸಮಾಜದ ಪ್ರಗತಿಯನ್ನು ವಿಶ್ಲೇಷಣೆ ಮಾಡೋವಂಥದ್ದು ಮೂಲಭೂತ ಸೌಕರ್ಯ ಅಂದರೆ ರಸ್ತೆ, ಕೆರೆ, ಕಟ್ಟೆ. ಇವತ್ತು ಬೇರೆ ಥರ ಹೇಳ್ತೀವಿ ನಾವು ಟ್ಯಾಪು, ಜಲ ಮಿಷಿನ್ನು, ಏನೇನೋ ಹೊಸ ಪದ ಪ್ರಯೋಗ ಆಗುತ್ತೆ. ಕೆರೆ ಕಟ್ಟೆ, ಕುಡಿಯೋ ನೀರಿನ ಸೌಕರ್ಯ, ರಸ್ತೆ ನಿರ್ಮಾಣ, ಇದು ಪ್ರಗತಿಶೀಲ ಸಮಾಜದ ಒಂದು ಭಾಗ. ನಾನು ಈ BJP ನಾವು ಹೈವೇ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡ್ರೆ ನನಗೇನು ಬೇಜಾರಿಲ್ಲ. ನನಗೆ ಒಂದು ತಕರಾರಿದೆ, ಸಿದ್ದರಾಮಯ್ಯವರು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಏನು ಅವರೆಲ್ಲ MP ಎಲ್ಲಿ ಅಂತ ಕೇಳಿದ್ರು, ಕೇಳಬಾರ್ದಾಗಿತ್ತು ಅವರು. ಯಾಕೆಂದರೆ ಅವರು ಬೆಂಗಳೂರಿಂದ ಮೈಸೂರು ತಕ್ಕ 40% ಕ್ಲೈಮ್ ಮಾಡಬೇಕಾದ್ರೆ ಸಿದ್ದರಾಮಯ್ಯರು ಅಡ್ಡ ಹಾಕೋಕ್ಕಾಗುತ್ತಾ? ಹಾಗಾಗಿ ಸಿದ್ದರಾಮಯ್ಯರು ಅದನ್ನು ತಕರಾರು ಮಾಡಬಾರ್ದಾಗಿತ್ತು. ಈ ಜಗತ್ತು ಗೊತ್ತಿರ್ತಕ್ಕಂಥದ್ದು 40% ಕ್ಲೈಮ್ಗಳು BJP ನಾಯಕರು, BJP MPಗಳು ಎಲ್ಲಿಂದ ಎಲ್ಲೆಲ್ಲಿಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅದನ್ನು ಸಂಗ್ರಹ ಮಾಡ್ಕೋತಾರೆ ಅಂತ ದೇಶಕ್ಕೆ ಗೊತ್ತಿರ್ತಕ್ಕಂಥ. 40% ಆರೋಪವನ್ನು ಪ್ರತಾಪ್ ಸಿಂಹ ಅವ್ರ ಮೇಲೆ ಮಾಡ್ತಿದ್ದೀರಾ? ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಹಿಂದೆ ಮುಂದೆ ಏನು ಹೇಳ್ತಾ ಇಲ್ವಲ್ಲ. ಓಕೆ, ಸಿ ಅವರು ಸಿದ್ದರಾಮಯ್ಯರು ಒಂದು ಪ್ರಶ್ನೆ ಕೇಳಿದ್ರು, ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಕೇಳಿದ ಪ್ರಶ್ನೆ ಮೈಸೂರು ಭಾಗದವ್ರು ಇಲ್ಲೇನು ಕೆಲಸ ಅಂತ ಕೇಳಿದ್ರು. ಪಾಪ ಅವ್ರಿಗೆ ಬೆಂಗಳೂರಿಂದ ಮೈಸೂರು ತಕ್ಕ ಭಾಗ ಬೇಕು, 40% ಕ್ಲೈಮ್ ಮಾಡ್ತಾ ಇದ್ದಾರೆ. ಪಾಪ ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯರು ಅವ್ರನ್ನ ಟೀಕೆ ಮಾಡಬಾರ್ದಾಗಿತ್ತೇನು ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ನಾಟ್ ಓನ್ಲಿ ಪ್ರತಾಪ್ ಸಿಂಹ, PCMO 40%, ಇಟ್ ಇಸ್ ಎ ಓಪನ್ ಸೀಕ್ರೆಟು. ಅದೇನ ಅಂಗೈ ಉಂಡಿಗೆ ಕನ್ನಡಿ ಬೇಕಾ ಅಂತೇಳಿ ಇವತ್ತು ಎಲ್ಲ ಅವ್ರ ಕಡೆ ಅವರ ವ್ಯಾಪಕವಾದಂಥ ಭಾವುಗಳಿರೋದ್ರಿಂದ
ಪ್ರತಾಪ್ ಸಿಂಹ ಅವ್ರ ಪಾಪ ಆಸೆ ಪಟ್ಟು ಬೆಂಗಳೂರು ತಕ್ಕ ಬತ್ತವರೇ ಬರಲಿ ಬಿಡಿ, ಜನ ನೋಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು ಅವರು ಪಿಕ್ನಿಕ್ ಬರಲಿ ಸಿದ್ದರಾಮಯ್ಯ ಅವ್ರ ಮೊಮ್ಮಕ್ಳ ಜೊತೆ ಅಂತೇಳಿ, 24ಕ್ಕೆ ನಿಮ್ಮೂರು ಪಿಕ್ನಿಕ್ ಕಳಿಸ್ತಾರೆ. ಕಾಯಿ ಜನ ಬಹಳ ಬುದ್ಧಿವಂತರಿದ್ದಾರೆ, ಯಾರು ಯಾರನ್ನೂ ಆ ಪಿಕ್ನಿಕ್ ಕಳಿಸ್ತಾರೆ, ಯಾರಿಗೆ ಯಾವ ಸ್ಥಾನ ತೋರಿಸ್ತಾರೆ ಅಂತ ಜನ ಕಾಯ್ತಾ ಜನ ನೋಡ್ತಾ ಇದ್ದಾರೆ. ಒಂದು ಅವ್ರಿಗೆ ಅಭಿನಂದನೆ ಹೇಳ್ತೀನಿ, ಪ್ರತಾಪ್ ಸಿಂಹಗೆ ನಾನು ಹೊರಗಡೆಯಿಂದ ಬಂದು ಅನ್ನೋ ಮಾತನ್ನ ಒಪ್ಕೊಂಡ್ರು, ಭಾಳ ಸಲ ಒಪ್ಕೊಂಡಿದ್ದಾರೆ, ಇವತ್ತು ಒಪ್ಕೊಂಡ್ರು, ಜನಕ್ಕೆ ಅದು ಮಂದಟ್ಟಾದರೆ ಸಾಕು. ನಾನು ಈಗ ಪ್ರಶಾಂತ್ ನಾಥೋಡೆದ ವಿಚಾರಕ್ಕೆ ಬರ್ತೀನಿ. ಭಾರತೀಯ ಜನತಾ ಪಕ್ಷದ ಕ್ಲೈಮ್ ಹೆಂಗಿದೆ ಅಂದರೆ, ಅಭಿವೃದ್ಧಿ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಭಿವೃದ್ಧಿ ಕಾರ್ಯ ಮಾಡಿದ್ದೀವಿ, ರಸ್ತೆ ಮಾಡಿದ್ದೀವಿ, ಮತ್ತೊಂದು ಮಾಡಿದ್ದೀವಿ, ಹೇಳ್ಕೊಳ್ಳಿ. ಆದರೆ ಅವ್ರು ಅದಕ್ಕೆ ಹೋಗ್ತಾ ಇಲ್ಲ. ಅವರು ದೇಶನೇ ಹುಟ್ಟಾಕಿದ್ದು ನಾವು, ಈ ವ್ಯವಸ್ಥೆ ಹುಟ್ಟಾಕಿದ್ದು ನಾವು, ರಸ್ತೆ ತಂದಿದ್ದು ನಮ್ಮಿಂದ, ರಸ್ತೆನ ಪದ ಬಂದಿದ್ದೆ ನಮ್ಮಿಂದ, ಈ ಮಟ್ಟಕ್ಕೆ ಅವರು ಪ್ರಚಾರಕ್ಕೆ ಇಡದಂಥದ್ದು ದುರಂತ. ತುಂಬ ಜನರಲ್ ಇಲ್ಲ, ನಾನು ಅಂಕಿಅಂಶಕ್ಕೆ ಜನರಲ್ ಟಾಪಿಕ್ ಅಲ್ಲ, ನಾನು ಅಂಕಿಅಂಶಕ್ಕೆ ಬರ್ತಾ ಇದ್ದೀನಿ. ಅಂಕಿಅಂಶಕ್ಕೆ ಪೂರ್ವಕವಾಗಿ ಕೆಲವು ವಿಚಾರ ಹೇಳಬೇಕಾಗತ್ತೆ. ಇವತ್ತು ಮೈಸೂರು ಬೆಂಗಳೂರು ರಸ್ತೆ ಏನಿದೆ, ಪ್ರತಾಪ್ ಸಿಂಹ ಅವರು ಹುಟ್ಟಿದ್ರು ಇಲ್ವ ಗೊತ್ತಿಲ್ಲ ನನಗೆ. ಇಟ್ ವಾಸ್ ಎ ಸ್ಟೇಟ್ ಹೈವೇ, ರಾಜ್ಯ ಹೆದ್ದಾರಿ. ಮಹಾನ್ ಬಾಬಾ ಎಲ್ಲಿದ್ರು ನನಗೆ ಗೊತ್ತಿಲ್ಲ, ಪ್ರತಾಪ್ ಸಿಂಹ ಅವರು. ಇವತ್ತು ಅದು ನ್ಯಾಷನಲ್ ಹೈವೇ ಕನ್ವರ್ಟ್ ಆಯಿತು. ನ್ಯಾಷನಲ್ ಹೈವೇ ಯಾವಾಗ ಕನ್ವರ್ಟ್ ಆಯಿತು? ಪ್ರತಾಪ್ ಸಿಂಹ ಯಾವತ್ತಾದ್ರು ಆದೇಶ ಮಾಡಿಸಿದ್ರೆ ಈ ನ್ಯಾಷನಲ್ ಹೈವೇ ಕನ್ವರ್ಟ್ ಮಾಡಿದ್ದು ನಾನೇ ಅಂತ ಹೇಳಿದ್ರೆ, ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಸಂಪೂರ್ಣವಾದ ಮನಸ್ಸ ತುಂಬಿದಂಥ ಅಭಿನಂದನೆಗಳು ಹೇಳ್ತೀನಿ. ಯಾಕೆಂದರೆ ಪಾಪ ಅವ್ರು ಹೇಳ್ತಿದ್ರಲ್ಲ, ಯಾರು ಹೇಳಿದ್ದು ಯಾರು ಹೇಳ್ತಾರೆ ಅಂತೇಳಿ, ಯಾರು ನ್ಯಾಷನಲ್ ಹೈವೇ ಡಿಕ್ಲೇರ್ ಮಾಡೋದು ಅದು ಒಂದು ಕಡೆ. ರಸ್ತೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಪಂಚಾಯಿತಿಯಿಂದ ಹಿಡಿದು, ಒಂದು ಜಿಲ್ಲಾ ಆಡಳಿತದಿಂದ ಹಿಡಿದು, ರಾಜ್ಯ ಸರ್ಕಾರದಿಂದ ಹಿಡಿದು, ದೇಶದ ಕೇಂದ್ರ ಸರ್ಕಾರದವರೆಗೂ ಅವ್ರ ಕರ್ತವ್ಯ. ಅಫ್ಕೋರ್ಸ್ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಮೇಲೆ ಒಂದು ತ್ವರಿತಗತಿಯಲ್ಲಿ ನ್ಯಾಷನಲ್ ಹೈವೇ ಆಗ್ತಾ ಇರ್ತಕ್ಕಂಥ ನಾನು ಒಪ್ಕೋತೀನಿ. ನಾನು ಅದರಲ್ಲಿ ರಾಜಕಾರಣ ಹುಡ್ಕೋದಕ್ಕೆ ಹೋಗೋದಿಲ್ಲ, ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಅದು ಒಪ್ಕೋತೀನಿ. ಆದರೆ ಇಲ್ಲಿರೋಂಥ ಪ್ರಶ್ನೆ, ಈ ನ್ಯಾಷನಲ್ ಹೈವೇ, ನಾನು ಬೆಂಗಳೂರು ಮೈಸೂರು ಸೀಮಿತವಾಗಿ ಮಾತಾಡ್ತೀನಿ, ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಹೇಳೋರು ನನ್ನಿಂದ ಆಯಿತು. ಆಯಿತು ಸ್ವಾಮಿ, ಮೈಸೂರು ಚಾಮರಾಜನಗರದಿಂದ ನೀವು ಚಾಮರಾಜನಗರಕ್ಕೆ ಎಂ ಪಿ ಇದ್ದೀರಾ, ಚಾಮರಾಜನಗರದಿಂದ ಬೀದರು, ನ್ಯಾಷನಲ್ ಹೈವೇ 150A ಇಡೀ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಲಾಂಗೆಸ್ಟ್ ಹೈವೇ, ನೀವು ಅದ್ಯಾಕೆ ಆಗಲಿಲ್ಲ? ಮತ್ತೆ ನಿಮ್ಮದೇ ಕ್ಷೇತ್ರ ಚಾಮರಾಜನಗರ ಟು ಬೀದರು, ಮತ್ತೆ ನೀವು ಯಾಕೆ ಅದಕ್ಕೆ ಕ್ರೆಡಿಟ್ ತಗೊಳ್ಳಿಲ್ಲ? ಇದರಲ್ಲಿ ನಿಮ್ಮ ಪಾತ್ರ ಏನು ಅಂತ ಈಗ ಪ್ರಶ್ನೆ. ನನ್ನ ಪಾತ್ರ ನಾನು ಬಹಳ ಸ್ಪಷ್ಟ, ಎಸ್ ಸಿ ಮಹದೇವಪ್ಪನವರು ಕ್ಲೇಮ್ ಮಾಡ್ತಾರಲ್ಲ ನಾವು ಮಾಡಿದ್ದು ನಮ್ಮಿಂದ ಶುರುವಾದ ಕೆಲಸ. ವಾಟ್ ವಾಸ್ ದಟ್? ಈಗ 2018 ಫೆಬ್ರವರಿಯಲ್ಲಿ ನರೇಂದ್ರ ಮೋದಿ ಮೈಸೂರಲ್ಲಿ ನಿಂತ್ಕೊಂಡು ಅನೌನ್ಸ್ ಮಾಡಿದ್ರು ನಾವು ಹೈವೇ ಮಾಡ್ತೀವಿ. ಅವಾಗ 6-lane ಹೈವೇ ಇತ್ತು, 6-lane ಹೈವೇ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆವಾಗ ನೀವೇನು ರೀ ಮೋದಿ ಅವರೇ ಘೋಷಣೆ ಮಾಡೋದು, ನಾವು ಆಗಲೇ ಇದನ್ನು ಮಾಡಿದೀವಿ ನೋಡಿ ಅಂತ ತೋರಿಸೋದು ಬಿಟ್ಟು 5 ಆದ ನಂತರ ಕಾಂಗ್ರೆಸ್ನವ್ರು ನೀವು ಬರ್ತಿದ್ದೀರಿ, ನಾವು ಮಾಡಿದ್ದೀವಿ. ಇಲ್ಲ, ಕಾಂಗ್ರೆಸ್ನವ್ರು ಜ್ಞಾಪಿಸ್ತಾ ಇಲ್ಲ. ಈಗ ಮೈಸೂರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮನ ಕಾಂಗ್ರೆಸ್ನವ್ರಿಗೆ ನಾನು ಮಾಡಿದ್ದು ಅಂದರೆ ಜನ ನಗ್ತಾರೆ. ಇವತ್ತು BJP ಮಾಡ್ತಾ ಇರೋದು ಅದೇ ಕೆಲಸನ. ಈ ಮೈಸೂರು ಪ್ರಾಂತ್ಯದಲ್ಲಿ ಆವತ್ತಿನ ಕಾಲಘಟ್ಟಕ್ಕೆ ಒಬ್ಬ ಮಹಾರಾಜರಾಗಿ ಇನ್ಕ್ಲೂಡಿಂಗ್ KRS ನೀರಾವರಿ ಯೋಜನೆ ಇರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು, ಜಿಲ್ಲಾ ಹೆದ್ದಾರಿಗಳು ಬರ್ತಾ ಇದ್ದೀನಿ ಸರ್. ಈಗ ಕರ್ನಾಟಕದಲ್ಲಿ ನೀವೇ ಒತ್ತು ಡಿಸ್ಕಸ್ ಮಾಡ್ತಾ ಹೇಳಿದ್ರಿ, ಬಜೆಟ್ ಬಗ್ಗೆ ಚರ್ಚೆ ಆಗಬೇಕಾದ್ರೆ ತಾವೇ ಪ್ರಸ್ತಾಪ ಮಾಡೋದ್ರಿ, ಯಾವ ರೀತಿ BJP ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂಕಿಅಂಶಗಳು ಅಂತೇಳಿ ನಿಮ್ಮಲ್ಲೇ ನಾವು ಹೇಳಿದ್ವು. ಆಮೇಲೆ ಅವರು ಕ್ಲಾರಿಫೈ ಮಾಡೋರು BJP ಮಿತ್ರರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈಲ್ವೆ ಲೈನ್ ಎಷ್ಟು, ಎಲೆಕ್ಟ್ರಿಫಿಕೇಶನ್ ಎಷ್ಟಾಗಿದೆ ಅಂತೇಳಿ ನಿಮ್ಮಲ್ಲೇ ಚರ್ಚೆ ಆಯಿತು. ಇರ್ತಕ್ಕಂಥದ್ದು 3,000 kilometers. ಸರ್ ತಪ್ಪು ಯಾರು ಹೇಳಿದ್ರು ಅದರ ಬಗ್ಗೆ ನೋಡಿ, ಅದಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ಸರ್, ನಾನು ತಪ್ಪು ಮಾಡಿದ್ರು ನಾನು ತಪ್ಪು ಒಪ್ಕೋಬೇಕು. ಹೌದು, ನಾನು ಒಂದು ಪಕ್ಷ ಪ್ರತಿನಿಧಿಸಬೇಕಾದ್ರೆ ತಪ್ಪು ಹೇಳಿದಾಗ ತಪ್ಪು ಅಂತ ಒಪ್ಕೋಬೇಕು. ಈಗ ಇಲ್ಲೂ ಅದೇ ಆಗಿರೋಂಥದ್ದು, ಆವತ್ತು ನಿಮ್ಮ ಚಾಲನ್ನಲ್ಲಿ ಕರ್ನಾಟಕದಲ್ಲಿ 3,000 kilometers ರೈಲ್ವೆ ಲೈನ್ ಇರೋದನ್ನ 36,000 kilometers ಎಲೆಕ್ಟ್ರಿಫಿಕೇಶನ್ ಮಾಡಿದೀವಿ ಅಂತ ಹೆಂಗೆ ಹೇಳಿದ್ರು, ಇದು ಸಹ ಅದೇ ಉದಾಹರಣೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೈವೇ ಎಷ್ಟು, ಎಷ್ಟು ಕಿಲೋಮೀಟ್ರು, ಓಕೆ, ಇವ್ರೇನು ಕ್ಲೈಮ್ ಮಾಡ್ತಿದ್ದಾರೆ? 1 kilometerನ ಈಗ 10 lines ಅಂತ ಮಾಡಿದ್ರೆ ಅದನ್ನ 1x10 ಅಂತ ಲೆಕ್ಕ ಹಾಕಿ ಕೊಡ್ತಾ ಇರ್ತಕ್ಕಂಥದ್ದು ಮೊದಲನೇದು ಮಹಾಮೋಸ. ಲೈನ್ ಸಿಸ್ಟಮ್ ಅಂತ ಒಂದು ಕಿಲೋಮೀಟರ್ ಈಗ 119 kilometers ಬೆಂಗಳೂರು ಮೈಸೂರು ಸಬ್ಜೆಕ್ಟ್ಗೆ ಬರ್ತಿಲ್ಲ. ಇಲ್ಲ ಖಂಡಿತ ಬರ್ತದೆ. ಈ ಹೈವೇ ಮಾಡಿಸಿದ್ ಯಾರು ಸರ್? ಸರ್ ಈ ಹೈವೇ ಮಾಡಿಸಿದ್ ಮಹಾರಾಜ ಕಾಲದವ್ರು ಸರ್. ರಸ್ತೆ ಮಾಡಿದ್ ದಯಮಾಡಿ ನೋಡಿ, ಸ್ಟೇಟ್ ಹೈವೇ ಇದ್ದಂಥದ್ದು ಕರ್ನಾಟಕದ ಇದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ SM ಕೃಷ್ಣಾರವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇದನ್ನ 2 ಪಥದ ರಸ್ತೆಯನ್ನ 4 ಪಥದ ರಸ್ತೆಯಾಗಿ ಟೋಲ್ ಫ್ರೀ ಆಗಿ ಕೊಟ್ಟಂತದ್ದು 2002-2004 ಅವಧಿಯಲ್ಲಿ SM ಕೃಷ್ಣಾರವರ ಸರ್ಕಾರ. ಅವರು ಅದನ್ನು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಗೈನ್ ಇದನ್ನ ನೀವು 10 ಪಥದ ರಾಷ್ಟ್ರೀಯ 10 ಪಥದ ರಸ್ತೆಗೆ ಅನುಮೋದನೆ ಕೊಟ್ಟವ್ರು ಯಾರು? ಎಂ ಪ್ರತಾಪ್ ಸಿಂಹ ಅವರು ಅನುಮೋದನೆ ತಗೊಂಬಂದ್ರ?
ಕೇಂದ್ರದ ಯುಪಿಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4/3/2014 4/3/2014 ಇಟ್ ವಾಸ್ ನಾಟ್ ದ ಮೋದಿ ಗವರ್ನಮೆಂಟ್ ಅನುಮೋದನೆ ಅನುಮೋದನೆ ಸೊ ಇಂಪ್ಲಿಮೆಂಟೇಷನ್ ನೀವು ಮಾಡಿದೀರಾ ಎಲ್ಲರದು ಪಾತ್ರ ಇರುತ್ತೆ ಮೂಲಕ್ಕೆ ಹೋದಾಗ ಮೈಸೂರು ಮಹಾರಾಜರೇ ಬಂದ್ಬಿಡ್ತಾರೆ ಮೂಲಕ್ಕೆ ಅದೇ ಕಾರಣಕ್ಕೆ ರಸ್ತೆಗೆ ಮೈಸೂರು ಮಹಾರಾಜರ ಹೆಸರಿ ಅಂತ ಹೇಳಿದ್ರು ಈಗ ಈ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಅಂಕುರಾರ್ಪಣೆ ಯಾವಾಗ ಆಯ್ತು ಅಂತಕ್ಕಂಥದ್ದು ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ 1983 ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ಮಾಗಾನಳ್ಳಿ ಬಿಡದಿ ಪಕ್ಕದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ 23 ದಿನ ಮಕ್ಕಳು ಸತ್ತೋಗ್ತಾರೆ ದೇವೇಗೌಡರು ಆಸ್ತಿ PWD ಮಿನಿಸ್ಟರ್ ಶ್ರೀಯುತ ಸಿದ್ದಯ್ಯನವರು ಎಸ್ಸಿ ಆಗಿರ್ತಾರೆ ಅವಾಗ ಇಮ್ಮಿಡಿಯೇಟ್ ಆಗಿ ಬರ್ತಾರೆ ಕಾರಣ ಏನು ಅಂತಕ್ಕಂತ ಒಂದು ಅಧ್ಯಯನ ಮಾಡಿಸಿದಾಗ ಇಲ್ಲಿರ್ತಕ್ಕಂಥ ತಿರುವುಗಳು ಸಿಂಗಲ್ ಲೈನ್ಗಳು ಭಾಳಷ್ಟು ತಿರುವು ಇರ್ತವೆ ಮೈಸೂರು ರೋಡಲ್ಲಿ ಹಾಗಾಗಿ ಈ ಥರ ಆಗಿದೆ ಅಂತಾರೆ ತಕ್ಷಣವೇ ಏನು ಮಾಡ್ತಾರೆ ಈ ತಿರುವುಗಳನ್ನು ತೆಗೆದು ರಸ್ತೆಯನ್ನು ನೇರ ಮಾಡ್ತಕ್ಕಂಥದ್ದು ಅಲ್ಲಿ ಅಂಕುರಾರ್ಪಣೆ ಆಗುತ್ತೆ ಮೈಸೂರು ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅಂತಕ್ಕಂಥದ್ದು ಹಂಗಾಗತ್ತೆ ತದನಂತರ ಶ್ರೀಯುತ ಬಾಬು ಅವರು ಹೇಳಿದಾಗೆ ಯಾಕೋ ಅವರು ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರ ಹೆಸರು ಹೇಳಲಿಲ್ಲ 2014 ಇದು ಸತ್ಯ ಇಲ್ಲಿ ನೋಡಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಶ್ರೀಯುತ ರೇವಣ್ಣ ಅವರು ಎಲ್ಲರೂ ಸಹ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿರ್ತಕ್ಕಂಥವರು ನಾನು ಖಂಡಿತವಾಗಿಯೂ ಬಿಜೆಪಿನೂ ಸಹ ಇದರಲ್ಲಿ ಭಾಗಿಯಾಗಿದೆ ನಾನಿಲ್ಲ ಅಂತ ಹೇಳೋದಿಲ್ಲ ರಾಜ್ಯದ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಆಗಿದ್ದು 2016 ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಅವತ್ತಿರಲಿಲ್ಲ ಮತ್ತು ಒಂದು ಕಡೆಗೆ ಮಾನ್ಯ ಗಡ್ಕರಿ ಅವರು ಭಾಳಷ್ಟು ಸೊಗಸಾಗಿ ಹೇಳ್ತಾರೆ ಏನು ದೇಶದ ಯಾವುದೇ ರಾಜ್ಯಗಳಲ್ಲಿ ಇಷ್ಟು ತ್ವರಿತಗತಿಯಲ್ಲಿ ಲ್ಯಾಂಡ್ ಅಕ್ವಿಷನ್ಸ್ ಏನಾರನ್ನು ಆಗೋಗ್ಬಿಟ್ರೆ ರಾಷ್ಟ್ರದಲ್ಲಿ ಹೆದ್ದಾರಿಗಳನ್ನು ಇನ್ನೂ ಅದ್ಭುತವಾದ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಸನ್ಮಾನ್ಯ ರೇವಣ್ಣ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ 2000 ಇವಾಗಲೇ ಬಾಬು ಅವರು ಹೇಳಿದ್ರು ಏನು ಚತುಷ್ಪಥ ರಸ್ತೆಯನ್ನು ಮಾಡ್ತಾ ಎಸ್ ಎಂ ಕೃಷ್ಣ ಅವರು ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಸರ್ವಿಸ್ ರೋಡ್ಗಳಾಗಿರಲಿಲ್ಲ 2006-08 ಶ್ರೀಯುತ ರೇವಣ್ಣ ಅವರು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅದಕ್ಕೊಂದು ಇತಿಹಾಸ ಇದೆ ಮೈಸೂರು ಮಹಾರಾಜರಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ರೇವಣ್ಣವ್ರು ಇರ್ಬೋದು ಆಸ್ಕರ್ ಫರ್ನಾಂಡಿಸ್ ಅವರು ಇರ್ಬೋದು ಎಸ್ ಎಂ ಕೃಷ್ಣ ಅವರು ಇರ್ಬೋದು ಎಲ್ಲರ ಒಂದು ಶ್ರಮ ಅದರಲ್ಲಿ ಅಡಗಿದೆ ಬಿಜೆಪಿ ಸರ್ಕಾರದ್ದು ಇದೆ ನಾವು ಒಪ್ಕೋತಾ ಇದ್ದೀವಿ ಇದನ್ನು ಖಂಡಿತ ಇಲ್ಲ ಅಂತ ಬಿಜೆಪಿ ಸರ್ಕಾರದ್ದು ಶ್ರಮ ಇದೆ ಖಂಡಿತ ಮೂರು ಸರ್ಕಾರಗಳು ಮೂರು ಪಕ್ಷದ ಒಂದು ಶ್ರಮ ಇದರಲ್ಲಿ ಅಡಗಿದೆ ಹಾಗಾಗಿ ಯಾವುದೇ ಒಂದು ಪಕ್ಷ ಇದನ್ನು ಕ್ರೆಡಿಟ್ ತಗೊಂಡು ಈಗಾಗಲೇ ಹೋದ್ಸಲ ಒಂದು ಸಲ ನಾವು ಚರ್ಚೆ ಮಾಡಿದ್ವಿ ಮೀಸಲಾತಿ ವಿಷಯ ಬಂದಾಗ ಎರಡೂ ವಿಧವಾದ ಪಕ್ಷಗಳ ಕರೆದ್ಬಿಟ್ಟು ನೀವು ಸಹಮತವನ್ನು ಪಡ್ಕೋತೀರಿ 20 ನಿಮಿಷದ ಆದೇಶ ಬಂದ ಅರ್ಥ ಆಗಿದ್ದು ಆದೇಶ ಬಂದ ಮೇಲೆ ನಾನು ಮಾತ್ರ ಮಾಡಿದೆ ಅಂತ ಹೇಳ್ತಾರೆ ಎಂತ ಒಂದು ವಿಪರ್ಯಾಸ 20 ನಿಮಿಷದ ಚರ್ಚೆಯಲ್ಲಿ ನನಗೆ ಅರ್ಥ ಆಗಿದ್ದು ಫೈಲ್ಗಳು ಕ್ರಿಯೇಟ್ ಆಗಿದ್ವು ಮುಂಚೆನೆ ಯಾರೋ ಕನಸು ಕಂಡಿದ್ರು ಯಾರೋ ಕನವರಿಕೆ ವ್ಯಕ್ತಪಡಿಸಿದ್ರು ದೊಡ್ಡ ಒಳ್ಳೆ ಹೈವೇ ಆಗ್ಬೇಕು ಹೈವೇ ಆಗ್ಬೇಕು ಸರ್ ಅಂದ್ರೆ ಈಗ ಪರಿಕಲ್ಪನೆ ಯಾರ್ದು ತಲೆಯಲ್ಲಿ ಬರಬೇಕು ಇಲ್ಲ ಒಂದು ಒಳ್ಳೆ ರೋಡ್ ಬೇಕು ಅಂತ ಕನಸು ಕಂಡವ್ರಿಗೆ ಒಂದಷ್ಟು ಕ್ರೆಡಿಟ್ ಆಗ್ಬೇಕು ಆಮೇಲೆ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ ಪ್ರಪೋಸಲ್ ರೆಡಿ ಆಗುತ್ತೆ ಅವ್ರಿಗೂ ಒಂದಷ್ಟು ಕ್ರೆಡಿಟ್ ಆಗಬೇಕು ಫೈನಲಿ ರಸ್ತೆಯನ್ನ ಆಕ್ಚುಯಲ್ ರಸ್ತೆ ಯಾರು ನಿರ್ಮಾಣ ಮಾಡ್ತಾರೆ ಅವ್ರಿಗೂ ಸಹ ಕ್ರೆಡಿಟ್ ನ ಒಂದು ಸಣ್ಣ ಭಾಗ ಸಿಗಬೇಕು ಅನ್ನುವಂತ ತಮ್ಮ ವಾದ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಬ್ರೇಕ್ ನಂತರ ದರ್ಶನ್ ದೇಸಾಯಿ ಅವ್ರನ್ನ ಮಾತಾಡಿಸ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.